ಇಂದು ಹಾವೇರಿ ಜಿಲ್ಲೆಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಲಿದ್ದಾರೆ. ಎಸ್ ಶ್ರೀ ಕನಕ ಜಯಂತೋತ್ಸವ ಹಿನ್ನೆಲೆಯಲ್ಲಿ ಸಿಎಂ ಭೇಟಿ ಕೊಡ್ತಾ ಇದ್ದಾರೆ. ಬೆಳಗ್ಗೆ 10:30 ಕ್ಕೆ ಹೆಚ್ಎಎಲ್ ವಿಮಾನ ನಿಲ್ದಾಣದಿಂದ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇನ್ನು 12:10 ಕ್ಕೆ ಕಾಗಿನೆಲೆ ಹೆಲಿಪ್ಯಾಡ್ ಗೆ ಬಂದಿಳಿಯೋ ಸಿಎಂ ಸಿದ್ದು. ಕನಕ ಜಯಂತೋತ್ಸವ ಶಾಲೆ ಕಟ್ಟಡ ಉದ್ಘಾಟನೆಯಲ್ಲಿ ಭಾಗಿಯಾಗಲಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಎಸ್ ಬೆಳಗ್ಗೆ 10:30 ಕ್ಕೆ ಬೆಂಗಳೂರಿನ ಹೆಚ್ಎಎಲ್ ವಿಮಾನ ನಿಲ್ದಾಣದಿಂದ ಹುಬ್ಬಳ್ಳಿಯತ್ತ ಸಿಎಂ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಹುಬ್ಬಳ್ಳಿಯಿಂದ 12:10 ಕ್ಕೆ ಕಾಗಿನೆಲೆ ಹೆಲಿಪ್ಯಾಡ್ ಗೆ ಬಂದಿಳಿಯಲಿದ್ದಾರೆ. ನಂತರ 1:45 ಕ್ಕೆ 536ನೇ ಕನಕ ಜಯಂತೋತ್ಸವ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಲಿದ್ದಾರೆ. ಸಕಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇನ್ನು ಪೊಲೀಸರು ಕೂಡ ಕಣ್ಗಾವಲಾಗಿ ಇದ್ದಾರೆ, ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಇನ್ನು ಇದಾದ ಮೇಲೆ ಮಧ್ಯಾಹ್ನ 2:00 ಕ್ಕೆ ಕದರಮಂಡಲಗಿ ಗ್ರಾಮದ ನೂತನ ಶಾಲೆ ಕಟ್ಟಡ ಉದ್ಘಾಟನೆಯಲ್ಲಿ ಸಿಎಂ ಭಾಗಿಯಾಗಲಿದ್ದಾರೆ ಅಂತ ಹೇಳಲಾಗಿದೆ. ಇನ್ನು 3:30 ಕ್ಕೆ ರಸ್ತೆ ಮಾರ್ಗವಾಗಿ ಕದರಮಂಡಲಗಿಯಿಂದ ಕಾಗಿನೆಲೆ ಹೆಲಿಪ್ಯಾಡ್ ಮೂಲಕ ಹುಬ್ಬಳ್ಳಿಯತ್ತ ಸಿಎಂ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಇನ್ನು ಹಾವೇರಿಯಲ್ಲಿ 536ನೇ ಕನಕ ಜಯಂತ್ಯೋತ್ಸವ ಹಿನ್ನೆಲೆಯಲ್ಲಿ ಶ್ರೀ ಕ್ಷೇತ್ರ ಕಾಗಿನೆಲೆ ಗ್ರಾಮದಲ್ಲಿ ಫುಲ್ ಟೈಟ್ ಸೆಕ್ಯೂರಿಟಿಯನ್ನ ಒದಗಿಸಲಾಗಿದೆ. ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಶ್ರೀ ಕ್ಷೇತ್ರ ಕಾಗಿನೆಲೆ ಇನ್ನು ಕನಕ ಜಯಂತ್ಯೋತ್ಸವದ ಉದ್ಘಾಟನೆ ಮಾಡಲಿದ್ದಾರೆ ಸಿಎಂ ಸಿದ್ದು. ಸೊ ಹೀಗಾಗಿ ಫುಲ್ ಟೈಟ್ ಸೆಕ್ಯೂರಿಟಿಯನ್ನು ಕೂಡ ಒದಗಿಸಲಾಗಿದೆ. ಶ್ರೀ ಕ್ಷೇತ್ರ ಕಾಗಿನೆಲೆ ಗ್ರಾಮದಲ್ಲಿ ಶ್ರೀ ಕನಕದಾಸರ ನೆಲದಲ್ಲಿ ಸಜ್ಜಾದ ಬೃಹತ್ ಕನಕ ವೇದಿಕೆ ಅಂತಲೇ ಹೇಳಬಹುದು. ಸಕಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇನ್ನು ವೇದಿಕೆ ಮುಂಭಾಗದಲ್ಲಿ ಸಾವಿರಾರು ಜನರಿಗೆ ಆಸನದ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಅದ್ಧೂರಿ ಜಯಂತ್ಯೋತ್ಸವಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸುವ ಸಾಧ್ಯತೆ ಕೂಡ ಇರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ನಟಿಯದಂತೆ ಖಾಕಿ ಸರ್ಪಗಾವಲಾಗಿ ಬಂದೋಬಸ್ತನ್ನ ಒದಗಿಸಿದೆ. ಜಿಲ್ಲಾಡಳಿತದಿಂದ 700 ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆಗೊಳಿಸಲಾಗಿದೆ. ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ MD ಹಣಗಿ. ಹಣಗಿ, ಗುಡ್ ಮಾರ್ನಿಂಗ್. ಇವತ್ತು ಹಾವೇರಿ ಜಿಲ್ಲೆಗೆ ಸಿಎಂ ಸಿದ್ದರಾಮಯ್ಯನವರು ಭೇಟಿ ಕೊಡ್ತಾ ಇದ್ದಾರೆ, ಕನಕ ಜಯಂತ್ಯೋತ್ಸವ ಹಾಗೆ ಶಾಲೆ ಕಟ್ಟಡ ಉದ್ಘಾಟನೆಯಲ್ಲಿ ಭಾಗಿಯಾಗಲಿದ್ದಾರೆ. ಸದ್ಯದ ಸಿದ್ಧತೆಗಳೆಲ್ಲ ಯಾವ ರೀತಿ ನಡೀತಾ ಇದೆ, ಈ ಬಗ್ಗೆ ಓವರ್ಆಲ್ ಅಪ್ಡೇಟ್? ಎಸ್, ವೆರಿ ಗುಡ್ ಮಾರ್ನಿಂಗ್ ಮಧು. ನಿಜಕ್ಕೂ ಏನಂದ್ರೆ 536ನೇ ಕನಕ ಜಯಂತ್ಯೋತ್ಸವ ಇರತಕ್ಕಂತ ಹಿನ್ನೆಲೆಯಲ್ಲಿ ಇವತ್ತು ಸಿಎಂ ಆದಂತಹ ಸಿದ್ದರಾಮಯ್ಯವರು ಹಾವೇರಿ ಒಂದು ಬ್ಯಾಡಗಿ ತಾಲೂಕಿನ ಕಾಗಿನೆಲೆಗೆ ಇವತ್ತು ವಿಸಿಟ್ ಕೊಡ್ತಕ್ಕಂತ ಹಿನ್ನೆಲೆಯಲ್ಲಿ, ಅದೇ ರೀತಿಯಾಗಿ ಪ್ರತಿ ವರ್ಷವೂ ಏನಂದ್ರೆ ಇಲ್ಲಿ ಕನಕ ಜಯಂತ್ಯೋತ್ಸವ ನಡೆಯುತ್ತೆ. ಆದ್ರೆ ಈ ಬಾರಿ ಏನಂದ್ರೆ ಅದ್ದೂರಿಯಾಗಿ ಮಾಡಬೇಕು. ತದನಂತರ ಏನಂದ್ರೆ ಎಲ್ಲ ನಾಯಕರನ್ನು, ಸ್ಥಳೀಯ ನಾಯಕರ ಒಗ್ಗೂಡಿಸಿಕೊಂಡು ಅದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯವರನ್ನು ವಿಸಿಟ್ ಕೊಡ್ಲಿಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆ ಸಹ ಮಾಡಲಾಗ್ತದೆ. ಅದೇ ರೀತಿಯಾಗಿ ಲಕ್ಷಾಂತರ ಭಕ್ತರು ಏನಂದ್ರೆ ಇವತ್ತು ಕಾಗಿನೆಲೆಗೆ ಬಂದು ತದನಂತರ ಕನಕದಾಸರ ಒಂದು ದರ್ಶನ ಪಡಲಿಕ್ಕೆ ಎಲ್ಲ ವ್ಯವಸ್ಥೆ ಸಹ ಮಾಡಲಾಗಿದೆ. ಅದೇ ರೀತಿಯಾಗಿ ಯಾವುದೇ ಅಹಿತಕರ ಘಟನೆ ನಡೀಬಾರದು, ತದನಂತರ ಯಾವುದೇ ರೀತಿಯಂತಹ ಅಹಿತಕರ ಘಟನೆಗಳನ್ನ ನಡೆದರೂ ಸಹ ಏನಂದ್ರೆ ಅದನ್ನ ಹತ್ತಿಕ್ಬೇಕು, ತದನಂತರ ಅದನ್ನ ಚದುರಿಸುವಂತ ಪ್ರಯತ್ನ ಮಾಡಬೇಕು ಅನ್ನುವಂತ ರೀತಿಯಲ್ಲಿ ದಾವಣಗೆರೆ ಆಗಿರ್ಬೋದು, ಚಿತ್ರದುರ್ಗ, ಹಾವೇರಿ, ತದನಂತರ ಬೇರೆ ಬೇರೆ ಒಂದು ಜಿಲ್ಲೆಯಿಂದ ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿದೆ. ತದನಂತರ 700ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡುವುದರ ಜೊತೆಗೆ ಏನಂದ್ರೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಬೆಂಗಳೂರಿನ ಒಂದು ಎಚ್ಎಎಲ್ ವಿಮಾನದಿಂದ 10:30 ಕ್ಕೆ ಹತ್ತಿ ತದನಂತರ ಏನಂದ್ರೆ 12:05 ಕ್ಕೆ ಕಾಗಿನೆಲೆ ಹೆಲಿಪ್ಯಾಡ್ಗೆ ಬಂದಿಳಿದು 1:45 ಸುಮಾರಿಗೆ ಕನಕ ಜಯಂತ್ಯೋತ್ಸವ ಅಂದ್ರೆ 536ನೇ ಕನಕ ಜಯಂತ್ಯೋತ್ಸವದ ಉದ್ಘಾಟನೆ ಮಾಡಿ ತದನಂತರ ಏನಂದ್ರೆ ಬ್ಯಾಡಗಿ ತಾಲೂಕಿನ ಕದರಮಂಡಲಗಿಯಲ್ಲಿ ನೂತನವಾಗಿ ಅಂದ್ರೆ ಹಳೆ ವಿದ್ಯಾರ್ಥಿಗಳ ಸಂಘ ಸೇರಿಕೊಂಡು ಅಂದ್ರೆ ಬೇರೆ ಬೇರೆ ವಿದೇಶದಲ್ಲಿ ಏನು ಅವರು ವ್ಯಾಸಂಗ ಮಾಡ್ತಾ ಇದ್ರು ಅವರೆಲ್ಲರೂ ಸಹ ಒಗ್ಗೂಡಿಸಿಕೊಂಡು 1 ಕೋಟಿಗೆ ಅಧಿಕ ಒಂದು ಶಾಲೆಯನ್ನ ತಮ್ಮ ಸ್ವ ಇಚ್ಛೆಯಿಂದ ತದನಂತರ ತಮ್ಮ ಸ್ವಂತ ಹಣದಿಂದ ಏನ್ ನಿರ್ಮಾಣ ಮಾಡಿದರೆ ಆ ಒಂದು ಶಾಲೆಯ ಉದ್ಘಾಟನೆ ಸಹ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಕ್ಕಂಥದ್ದು. ತದನಂತರ ಏನಂದ್ರೆ ಸಂಜೆ 4:45 ಸುಮಾರಿಗೆ ಹುಬ್ಬಳ್ಳಿಯ ವಿಮಾನ ನಿಲ್ದಾಣ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಲಿರುವಂತದ್ದು ಮಧು. ಎಸ್, ಥ್ಯಾಂಕ್ ಯು ಹಣಗಿ ನಿಮ್ಮೆಲ್ಲ ಮಾಹಿತಿಗಾಗಿ. ನಿಮ್ ಕರ್ಕ ಬರುತ್ತೆ ಇದನ್ನೆಲ್ಲ ನಾನು ಯಾಕೆ ತಗೊಂಡ್ರೆ ನಿಮ್ಗೆ ಕಂಪಲ್ಸರಿ ಎಲ್ಲೆಲ್ಲಿ ಪಾಸಿ ಕೊಟ್ಟಿದ್ವಿ ಅವರು ರೋಡ್ ಬಂದೋಬಸ್ತ್ ಇರತಕ್ಕಂಥ ಸಿಬ್ಬಂದಿಯವರು ಯಾವುದೇ ಕಾರಣಕ್ಕೂ ರಸ್ತೆ ಮೇಲೆ ಬೆಂಗಳೂರು ನಿಲ್ಲಬಾರದು. ಪಾರ್ಕಿಂಗ್ ಹಾವೇರಿ ಕಡೆಯಿಂದ ಬರುತ್ತಾ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ.
ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ